ಅಲ್ಲ ಮೇಡಮ್, ಈಗ ಹೆಣ್ಮಕ್ಳ ಬಗ್ಗೆ ಯಾರೇ ಕಮೆಂಟ್ ಮಾಡಿದ್ರು ಅದು ಕೇಳಕ್ಕೆ ಹೋದ್ರೆ ಈ ಥರ ಹಾಗೆ ಆಗುತ್ತೆ. ಅಲ್ಲ, ಇದು ಕಾನೂನು ಎಲ್ಲರಿಗೂ ಒಂದೇ ಅಲ್ಲ, ತಪ್ಪು ದರ್ಶನ್ ಮಾಡಿದ್ರಷ್ಟೇ, ನಾನು ಮಾಡಿದ್ರಷ್ಟೇ, ಇನ್ನೊಬ್ರು ಮಾಡಿದ್ರಷ್ಟೇ, ತಪ್ಪೇ. ಭಯ ಅಂತಂದಲ್ಲ, ಅವ್ರವ್ರ ವಿಚಾರ ನಂದು, ಅವರು ಕರೆದು ಬುದ್ಧಿ ಹೇಳಿದರೆ ಚೆನ್ನಾಗಿರೋದು ಅಂತ ನನ್ನ ಅನಿಸಿಕೆ. ಆದರೆ ಅವ್ರ ಲೈಫ್ ಟೈಮು ಆ ಬ್ಲ್ಯಾಕ್ ಮಾರ್ಕು ಇರುತ್ತೆ ಮೇಡಮ್, ಅವ್ರು ಇರೋ ಗಂಟ ಅವ್ರಿಗೆ ಅದು ಪೇನ್ ಆಗುತ್ತೆ. ಅವ್ರಿಗೆ ಪೇನ್ ಆಗುತ್ತೋ ಗೊತ್ತಿಲ್ಲ, ಜನಗಳಿಗೆ ಫ್ಯಾನ್ಸ್ಗೆ ಬೇಜಾರಾಗುತ್ತೆ. ಹ್ಞೂ ಮ್ಯಾಮ್, ದೊಡ್ಡ ಕೈಯೆಲ್ಲ ಮ್ಯಾಮ್ ಮಾಡೇ ಮಾಡ್ತಾರೆ, ಸಾಕ್ಷಿ ನಾಶ ಮಾಡ್ಬೋದು ಅಂತ ಹೇಳಿ ಇರುತ್ತೆ. ಅಲ್ಲ ಮೇಡಮ್, ಈಗ ಹೆಣ್ಮಕ್ಳ ಬಗ್ಗೆ ಯಾರೇ ಕಮೆಂಟ್ ಮಾಡಿದ್ರು ಅದು ಕೇಳಕ್ಕೆ ಹೋದರೆ ಈ ಥರ ಹಾಗೆ ಆಗುತ್ತೆ. ಅವ್ರು ಕೇಳಿದ್ದಾರೆ ಏನೋ ಮಿಸ್ ಇದರಲ್ಲಿ ಆಗಿದೆ, ಅದು ತಪ್ಪು ಮಾಡಿದಾರೋ ಮಾಡಿಲ್ವೋ, ಇನ್ನೂ ಇದರಲ್ಲಿ ಐತೆ ಆರೋಪ ಐತೆ. ಜಜ್ಮೆಂಟ್ ಏನು ಬರುತ್ತೋ ಅದು ಮುಂದೆ ನೋಡೋಣ. ಆ ತನಕ ನಮ್ಮ ಡಿ ಬಸ್ ಬಗ್ಗೆ ಯಾರು ತಪ್ಪಾಗೇನು ಮಾತಾಡೋಕೆ ಹೋಗಿ. ವಿಡಿಯೋ ಇದೆಯಾ ನಿಮ್ಮ ಹತ್ರ? ವಿಡಿಯೋ ಇದೆಯಾ? ವಿಡಿಯೋ ಇದ್ರೆ ತೋರಿಸಿ, ಜನಕ್ಕೆ ತೋರಿಸಿ, ಜನ ತೀರ್ಮಾನ ಮಾಡ್ತಾರೆ. ಕಾನೂನು ಐತೆ, ಕಾನೂನು ತೀರ್ಮಾನ ಮಾಡುತ್ತೆ. ಹೌದು, ಸಿನಿಮಾ ಅಂತಲ್ಲ, ವ್ಯಕ್ತಿಯಿಂದ ನಮ್ಗೆ ಇಷ್ಟ ಅಷ್ಟೆ. ಆ ವ್ಯಕ್ತಿಯಿಂದ ಮೇಡಮ್ ಎಲ್ಲದಕ್ಕೂ ಇಷ್ಟ ಅಂತ ಬರೋಲ್ಲ ಮೇಡಮ್. ಅವ್ರು ಮಾಡಿರೋ ಒಳ್ಳೇದು ತುಂಬ ಐತೆ, ಅದನ್ನ ನೋಡ್ಕೊಂಡು ನಾವು ಇದು ಮಾಡಿದ್ವಿ. ನಮ್ಮ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ, ತಪ್ಪು ಮಾಡಿಲ್ಲ ಅಂದರೆ ಇದಿಲ್ಲ. ಅವರ ಫ್ರೆಂಡ್ಗಳೆಲ್ಲ ಮಾಡಿದ್ದಾರೆ ಅಂತ ನಮ್ಮ ಅನಿಸಿಕೆ, ಇವರೇನೋ ಹೋಗಿ ಅವರೇನೋ ಹೋಗಿದ್ದಾರೆ ಅಂತ ಹೇಳ್ತಾವ್ರೆ. ಅದು ಇನ್ನೂ ಕಾನೂನು ಪ್ರಕಾರ ಏನಾಗಬೇಕು ಅದಾಗುತ್ತೆ, ಅದ್ರ ಬಗ್ಗೆ ನಾವೇನು ಇದು ಮಾಡೋಕ್ಕಾಗಲ್ಲ, ಅವರಿಷ್ಟ. ಅಲ್ಲ, ಇದು ಕಾನೂನು ಎಲ್ಲರಿಗೂ ಒಂದೇ ಅಲ್ಲ, ತಪ್ಪು ದರ್ಶನ್ ಮಾಡಿದ್ರಷ್ಟೇ, ನಾನು ಮಾಡಿದ್ರಷ್ಟೇ, ಇನ್ನೊಬ್ರು ಮಾಡಿದ್ರಷ್ಟೇ, ತಪ್ಪೇ ತಪ್ಪೇ. ಶಿಕ್ಷೆ ಆಗಬೇಕು, ಅದೊಂದು ಯಾರೇ ಮಾಡಿರಲಿ ಶಿಕ್ಷೆ ಆಗಬೇಕು. ಅವರು ಬಡಪಯ್ಯಲ್ಲ ಆಗಬೇಕು, ಇಲ್ಲಿವರೆಗೂ ಆಗೈತೆ ಅನಿಸುತ್ತೆ. ಇವತ್ತು ನಡೀತಾ ಇರೋದು ನೋಡಿದ್ರೆ ಯಾಕೋ ಡೌಟ್, ಏನೋ ಶಾಮ್ಯಾನ ಹಾಕಿದ್ದಾರೆ ಅದು ಇದು, ಇಲ್ಲೂ ನ್ಯೂಸಲ್ಲಿ ನೋಡ್ತಾ ಇದ್ದೀನಿ ನಾನು. ಹಾಂ, ಅವೆಲ್ಲ ವಿಡಿಯೋದವರು ಈಗ ಅವರು ಒಳ್ಳೇದೇ ತಾನೆ ಮಾಡ್ತಾರೆ ಕಷ್ಟಪಟ್ಟು, ಅದನ್ನು ಬಿಟ್ಟು ಅವ್ರನ್ನೆಲ್ಲ ಯಾಕೆ ಮರೆ ಮಾಡಬೇಕು? ಈಗೇನೋ ಫ್ಯಾನ್ಸು, ನಾನು ದರ್ಶನ್ ಫ್ಯಾನೇ ಇಲ್ಲ ಅಂತ ಹೇಳಲ್ಲ, ಹಂಗಂತ ಫ್ಯಾನ್ಸ್ ತೊಂದರೆ ಆಗೋ ಇದು ಗಲಾಟೆ ಆಗುತ್ತೆ ಅಂತ ಅಂದ್ಬಿಟ್ಟು ಬೇರೆಯವ್ರಿಗೆ ಯಾಕೆ ತೊಂದರೆ ಕೊಡಬೇಕು? ಅಲ್ಲ, ತಪ್ಪು ಮಾಡಿದ್ರೆ ಹೆಂಗೆ ಮೇಡಮ್ ಸಪೋರ್ಟ್ ಮಾಡೋಕ್ಕಾಗುತ್ತೆ? ಇಲ್ಲ, ತಪ್ಪು ಮಾಡಿದ್ಮೇಲೆ ಮಾಡಬಾರ್ದು ಯಾರೇ ಆಗಿರಲಿ. ಈಗ ಅದೇ ಥರ ನಮಗೂ ಹೆಂಡತಿ ಮಕ್ಕಳು ಎಲ್ಲ ಇರ್ತಾರಲ್ಲ, ಅವ್ರೇನು ಮಾಡ್ತಾರೆ? ತನಿಖೆ ಮಾಡಲೇಬೇಕಲ್ಲ ಮೇಡಮ್. ಅದು ಬೇಜಾರು ಅನಿಸುತ್ತೆ. ಏನು ಮೇಡಮ್? ದರ್ಶನ್ ಅವ್ರ ಅಭಿಮಾನಿನೇ, ಬಟ್ ಈ ಮಾಡೋದು ತಪ್ಪು ಅನಿಸ್ತದೆ. ಹ್ಞೂ, ಮತ್ತೆ ಕಾನೂನು ಪ್ರಕಾರ ಇದು ತಗೋಬೇಕಷ್ಟೇ ಮೇಡಮ್. ಅದು ಅವ್ರವ್ರ ವೈಯಕ್ತಿಕ ವಿಚಾರ, ಇನ್ನೊಬ್ರು ತಲೆ ಹಾಕ್ಬಾರ್ದು. ಅವರು ಅವ್ರವ್ರ ಇಷ್ಟ ಮೇಡಮ್, ಇನ್ನೊಂದು ಅವ್ರ ಬಗ್ಗೆ ನಾವು ಇನ್ನೊಂದು ಮಾತಾಡೋಕೆ ಹೋಗ್ಬಾರ್ದಾಗಿತ್ತು. ಭಯ ಅಂತಂದಲ್ಲ, ಅವ್ರವ್ರ ವಿಚಾರ ನಂದು, ಅವ್ರು ಕರೆದು ಬುದ್ಧಿ ಹೇಳಿದರೆ ಚೆನ್ನಾಗಿರೋದು ಅಂತ ನನ್ನ ಅನಿಸಿಕೆ. ಸಾಯಿಸ ತಪ್ಪು ಮೇಡಮ್. ಆದರೆ ಅವನು ಹಾಕ್ಬಾರ್ದಾಗಿತ್ತು ಅಂತ ನಮ್ಮ ಹೇಳೋದು. ಅಲ್ಲ ಮೇಡಮ್, ಫಸ್ಟ್ ಆಫ್ ಆಲ್ ಅವನು ಆ ಥರ ಕೆಟ್ಟದಾಗಿ ಮಾಡಬಾರ್ದಾಗಿತ್ತು ಅಂತ ನಮ್ಮ ಮನಸ್ಸಿಗೆ. ಇದು ನೋಡಿದ್ರೆ ತಪ್ಪು ಮೇಡಮ್. ಇದು ಒಬ್ಬ ಕಾಮನ್ ಮ್ಯಾನ್ನ 10 ಜನ ಸೇರಿಕೊಂಡು ಹೊಡೆದಿದ್ದಾರೆ, ಅವ್ರದ್ದು ದೊಡ್ಡ ಕೈ ಬೇರೆ, ಹೊಡೆದಿರೋದು ತಪ್ಪು. ಅದನ್ನು ಸ್ವಲ್ಪ ದಿನ ಆಗಿದ್ಮೇಲೆ ಕೇಸ್ ಮುಚ್ಚೋಗ್ಬಿಡುತ್ತೆ. ಎಕ್ಸಾಂಪಲ್ ಪ್ರಜ್ವಲ್ ರೇವಣ್ಣ ಅವ್ರ ಥರ ಕೇಸ್ ಮುಚ್ಚೋಗ್ಬಿಡುತ್ತೆ. ಇನ್ನೂ ಸ್ವಲ್ಪ ಇರ್ಬೋದು ಮೇಡಮ್. ತಪ್ಪು ಮೇಡಮ್. ಅವರು ಸತ್ತೋಗಿರೋರು ಮನೆಯಲ್ಲಿ ತುಂಬ ಕಷ್ಟ ಇದೆ, ಅವ್ರು ಬೇರೆ ಪ್ರೆಗ್ನೆಂಟ್ ಅಂತ ಹೇಳ್ತಾರೆ, ಅವರು ಶಾಪ ಕೊಡ್ತಾ ಇದ್ದಾರೆ, ಅವ್ರಿಗೂ ಅದೆಲ್ಲ ಇದಾಗುತ್ತಲ್ಲ ಮೇಡಮ್. ಇಲ್ಲ ಮೇಡಮ್, ಆದರೆ ಅವ್ರ ಲೈಫ್ ಟೈಮು ಆ ಬ್ಲ್ಯಾಕ್ ಮಾರ್ಕು ಇರುತ್ತೆ ಮೇಡಮ್. ಅವ್ರು ಇರೋ ಗಂಟ ಅವ್ರಿಗೆ ಅದು ಪೇನ್ ಆಗುತ್ತೆ. ಅವ್ರಿಗೆ ಪೇನ್ ಆಗುತ್ತೋ ಗೊತ್ತಿಲ್ಲ, ಜನಗಳಿಗೆ ಫ್ಯಾನ್ಸ್ಗೆ ಬೇಜಾರಾಗುತ್ತೆ. ಇಲ್ಲ ಮೇಡಮ್, ನಾವು ಅಪ್ಪು ಬಸ್. ನಾನು ಕನ್ನಡ ಆ್ಯಕ್ಟರ್, ಎಲ್ಲರೂ ಫ್ಯಾನ್ ಮ್ಯಾಮ್. ಇವಾಗ ಸ್ಪೆಸಿಫಿಕ್ಕಾಗಿ ಯಾರೂ ಇಲ್ಲ, ಎಲ್ಲರೂ ಫ್ಯಾನ್. ಇದು ನೋಡಿದಾಗ ತಪ್ಪೇ ಅನಿಸುತ್ತೆ ಮ್ಯಾಮ್, ಯಾಕಂದರೆ ಒಬ್ಬ ಸ್ಟಾರ್ ನಟ ಬಂದು ಆ ಥರ ಅವರು ಇವ್ರಿಗೆ ಹೇಳಿ ಈ ಥರ ಮಾಡ ಅನ್ನೋದೆಲ್ಲ ತಪ್ಪು ಮ್ಯಾಮ್. ಆ ಥರ ಹೇಳ್ಬಾರ್ದು. ಅವರು ಲೀಗಲಾಗಿ ಇದು ಕಾನೂನು ಆಗ್ತಾ ಹೋಗಿ ಅಲ್ಲಿ ಈ ಥರ ಪೊಲೀಸವರಿಂದ ಹೋಗಿ ಈ ಥರ ಮಾಡ್ತಾಯಿದ್ದಾರೆ ಅಂತ ಹೇಳಿದರೆ ಅವಾಗ ಅವರೇ ಆ್ಯಕ್ಷನ್ ತೊಗೊತಿದ್ರು. ಇವರು ಇಂಡಿವಿಜುವಲ್ ಹೋಗಿ. ಹ್ಞೂ ಮ್ಯಾಮ್, ದೊಡ್ಡ ಕೈಯೆಲ್ಲ ಮ್ಯಾಮ್ ಮಾಡೇ ಮಾಡ್ತಾರೆ, ಸಾಕ್ಷಿ ನಾಶ ಮಾಡ್ಬೋದು ಅಂತ ಹೇಳಿ ಇರುತ್ತೆ, ಮಾಡ್ತಾರೆ ಅನಿಸುತ್ತೆ ಮ್ಯಾಮ್.
ಹೇಳೋಕ್ಕಾಗಲ್ಲ. ಅಂದ್ರೂ ಅವರು ಅವ್ರ ವೈಫು ಯಾರು ಸತ್ತೋದ್ರಲ್ಲ ಅವ್ರ ವೈಫು ಅವರು ಗರ್ಮಿಡಿ ಅಂತ ಹೇಳ್ತಾರೆ, ಅವ್ರದ್ದೆಲ್ಲ ನೋಡ್ಕೊಂಡು ಮಾಡ್ಬೇಕಲ್ಲ ಮ್ಯಾಮ್. ಕಾನೂನು ವ್ಯಕ್ತ ಏನು ಶಿಕ್ಷೆ ಇರುತ್ತೋ ಅದೇ ಕೊಡ್ ಮ್ಯಾಮ್ ಕೊಡಬೇಕು.